ನಾನು ಓದಿದ್ದು ಜೆಎಸ್ಎಸ್ ಕಾಲೇಜ್ ನಂಜನಗೂಡು. ನನಗೆ ನನ್ನ ಕ್ಲಾಸ್ಮೇಟ್ಸ್ಗಿಂತ ಸೀನಿಯರ್ಸ್ ತುಂಬ ಪರಿಚಯ ಇದ್ದರು. ಅದರಲ್ಲಿ ನಮ್ಮದೊಂದು ಗ್ರೂಪ್ ಹೆಸರಿತ್ತು, ಡಿ ಕೆ ಪಿ ಅಂತ. ಅದರ ಹೆಸರು ದುಷ್ಟಕೂಟ ಪಕ್ಷ ಅಂತ. ಓಕೆ, ನಾವೇನು ತೊಂದರೆ ಕೊಡ್ತಾ ಇರಲಿಲ್ಲ, ಆದರೆ ನಮ್ಮ ಹತ್ರ ಯಾರು ಬರೋಕ್ಕೆ ಇದು ಮಾಡ್ತಾ ಇರಲಿಲ್ಲ. ಆವಾಗ ನಂದು ಏನಂದ್ರೆ ನನಗೆ ಗಡ್ಡ ಮೀಸೆ ಎಲ್ಲ ಅಷ್ಟೊಂದು ಬರ್ತಾ ಇರಲಿಲ್ಲ, ತುಂಬ ವೈಟ್ಗಿದ್ದೆ ಹೇರ್ ಎಲ್ಲ. ನಾನು ಯಾವಾಗಲೂ ಹೀರೋಯಿನ್ನು, ನಾನು ಅಷ್ಟು ಪಕ್ಷಕ್ಕೆ ನಾನು ಹೀರೋಯಿನ್ ಇದ್ದಂಗೆ. ನಾನು ಫುಲ್ ಶೇವ್ ಮಾಡಿ ಆ ಟೈಮಲ್ಲಿ 2004-05 ಟೈಮಲ್ಲಿ ಸ್ಟೇಜ್ ಮೇಲೆ ಬೈಕ್ ಹತ್ಸಿ ರೊಟೇಟ್ ಎಲ್ಲ ಮಾಡಿ ಪ್ರೇಮಲೋಕ ಸಾಂಗ್ ಎಲ್ಲ, ಅವಾಗ ನಾನು ಫುಲ್ ಶೇವ್ ಮಾಡಿಕೊಂಡು ನಮ್ಮ ಪ್ರಿನ್ಸಿಪಲ್ ಪಕ್ಕ ನಿಂತಿದ್ದೆ. ಆಗ ಅದನ್ನು ಬೈಕ್ ಹೀರೋ ಕ್ಯಾರೆಕ್ಟರ್ ಮಾಡಿದ್ದು ಮಹೇಶ್ ಅಂತ. ನಾನು ನಿಂತಿರ್ಬೇಕಾದ್ರೆ ನಮ್ಮ ಪ್ರೊಫೆಸರ್ ಬಂದು ಸ್ವಲ್ಪ ಸೈಡಿಗೆ ನಿಂತ್ಕೊಳ್ಳಮ್ಮ, ಹುಡುಗರು ಸರಿ ಇಲ್ಲ ಅಂತ ಹೇಳಿದರು. ಅಂದರೆ ನನ್ನ ಹುಡುಗಿ ಅಂತ ಅವ್ರು ಅಂದ್ಕೊಂಡಿದ್ರು. ಆ ಥರದ್ದೆಲ್ಲ ಅಂದರೆ ನನ್ನ ನೋಡಿದ್ರೆ ಎಲ್ಲರಿಗೂ ತುಂಬ ಇಷ್ಟ, ತುಂಬ ಕೆಂಪು ಕೆಂಪು ಗುಂಡುಗುಂಡಕ್ಕಿದ್ದೆ ದಪ್ಪ ದಪ್ಪಗೆ. ಯಾರು ಬಂದರೂ ನಾನು ತಗೊಂಡು ಏನೋ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ವು. ಅದರಲ್ಲಿ ತುಂಬ ಜನ ಇದ್ವು, ನಾಗೇಂದ್ರ, ಮಹೇಶ್ ಅವರು, ತುಂಬ ಜನ, ದೊಡ್ಡ ಗ್ಯಾಂಗ್ ಅದು ಮಂಜುನಾಥ್ ಅಂತ. ಆ್ಯಕ್ಚುಲಿ ಅವ್ರ ಹೆಸರುಗಳು ನನಗೆ ಇವಾಗಲೂ ಜ್ಞಾಪಕ ಇಲ್ಲ, ಕಾಲೇಜ್ ಟೈಮಲ್ಲೂ ಜ್ಞಾಪಕ ಇಲ್ಲ, ಬರೀ ಅವ್ರ ಪೆಟ್ ನೇಮ್ಗಳು ಜ್ಞಾಪಕ ಇತ್ತು. ಪೇಯಿ, ಸ್ಪಾಟು, ಪಿನ್ನಿ ಅಂತ ಒಂದಷ್ಟು ಜನ ಇದ್ವು. ಹಂಗೆ ಸಖತ್ ಮಜಾ ಮಾಡ್ತಾಯಿದ್ವು. ಅಂದರೆ ಬರೀ ಗಲಾಟೆನೇ ಜಾಸ್ತಿ ಮಾಡ್ತಾಯಿದ್ವು. ಆಮೇಲೆ ಏನಂದರೆ ಈ ನನ್ನ ಸೀನಿಯರ್ಸ್ ಇದ್ರಲ್ಲ, ಅವ್ರದ್ದು ಈ ಬ್ಯಾಕ್ ಲ್ಯಾಗ್ಸ್ ಆಗಿದ್ದವರೆಲ್ಲ ಕಾಲೇಜಿಗೆ ಬರ್ಬೋದು ಅಂತ ಆಯಿತು ಡಿಗ್ರಿ ಟೈಮಲ್ಲಿ. ಅವಾಗೇನಂದರೆ ಪಾಸ್ ಆಗಿ ಹೋಗಿದ್ದವರೆಲ್ಲ ಗೆಸ್ಟ್ ಲೆಕ್ಚರ್ ಆಗಿದ್ದರು ನಮ್ಮ ಕಾಲೇಜಲ್ಲಿ. ಆ ಪಾಸ್ ಆಗದೆ ಫೇಲ್ ಆಗಿದವರೆಲ್ಲ ಸ್ಟೂಡೆಂಟ್ಸ್ ಆಗಿದ್ದರು, ಅವರೇ ಪಾಸ್ ಆಗೋದವ್ರಿಗೆ ಅವ್ರ ಕ್ಲಾಸ್ಮೇಟ್ಸ್ಗೆ ಮತ್ತೆ ಪಾಠ ಮಾಡೋ. ಅದು ತುಂಬ ಮಜಾ ಇತ್ತು. ಆವಾಗ ನನ್ನ ಸೆಕೆಂಡ್ ಪಿ ಸಿ ಟೈಮಲ್ಲಿ ಅವ್ರ ಸೀನಿಯರ್ ಗೆಸ್ಟ್ ಲೆಕ್ಚರ್ ಆಗಿದ್ದಾರಲ್ಲ, ಅವ್ರ ಕೈಯಲ್ಲಿ ಒಂದ್ಸರಿ ಎಕ್ಸಾಮ್ ಬರೆಸಿದ್ದೆ ನಾನು, ಜಯಗ್ರಫಿ, ಶಿವಕುಮಾರ್ ಅಂತ. ಅಂದರೆ ಮ್ಯಾಪ್ ಬರೆಯೋಕ್ಕೆ ಬರ್ತಾ ಇರಲಿಲ್ಲ, ಅರ್ಜೆಂಟು ಫಿಲಮ್ ನೋಡೋಕೆ ಹೋಗ್ಬೇಕಾಗಿತ್ತು. ಅವಾಗ ನಮ್ಮ ಸೀನಿಯರ್ಸ್ ಕೇಳಿ ಅರ್ಜೆಂಟು ಅವ್ರನ್ನ ಒಂದ್ಸರು ಆನ್ಸರ್ ಎಲ್ಲ ಫಿಲ್ ಮಾಡೋಕ್ಕೆ ಹೇಳಿ ಅಂತ ಹೇಳ್ಬಿಟ್ಟು ಅವ್ರು ಕೇಳಿಬಿಟ್ಟು ಹೋಗಿ ಹಂಗೆ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವು. ನಮ್ದು ಅಂದರೆ ಬುಕ್ ಬರ್ತಲ್ಲ, ಅಲ್ಲಿ ರ್ಯಾಪರ್ ಆಗ್ತಾಯಿದ್ರಲ್ಲ, ರ್ಯಾಪರ್ ಮೇಲೆ ನಮ್ಮದು ಸಿನಿಮಾ ಪೋಸ್ಟ್ಗಳಾಗ್ತಾಯಿದ್ವು. ವೀಕ್ಲಿ ಒಂದೊಂದು ಚೇಂಜ್ ಮಾಡ್ತಾಯಿದ್ವಿ, ಸಿನಿಮಾ ಯಾವ್ದು ಇಟ್ಟಾಗುತ್ತೆ ಹಂಗೆ ಹಾಕ್ಕೊಂಡು ಅದನ್ನು ರೊಟೇಟ್ ಎಲ್ಲ ಮಾಡಿಕೊಂಡು ಹಂಗೆ ಸಿನಿಮಾ ತುಂಬ ಹುಚ್ಚಿತ್ತು ಅವಾಗ.